ನೀವು ಕೂಡ ನೆಟ್ಫ್ಲಿಕ್ಸ್ನ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ನ ಯೂಸ್ ಮಾಡ್ಬೋದು. ಅದು ಕೂಡ ಫ್ರೀಯಾಗಿ, ಯಾವುದೇ ರೀತಿಯಾದ ಪೇಮೆಂಟ್ ಮೆಥಡ್ ಮಾಡೋದಿಲ್ಲ. ಡೈರೆಕ್ಟಾಗಿ ನೀವು ನೆಟ್ಫ್ಲಿಕ್ಸ್ನಲ್ಲಿ ಇರುವ ಸೀರೀಸ್ ಆಗಿರ್ಬೋದು, ಮೂವೀಸ್ ಆಗಿರ್ಬೋದು ಫ್ರೀಯಾಗಿ ನೋಡ್ಬೋದು. ಹಾಯ್, ಹಲೋ, ನಮಸ್ಕಾರ, ನಾನು ನಿಮ್ಮ ನಿತಿನ್. ನೀವು ನೋಡ್ತಾ ಇದ್ದೀರಾ RNS ಯೂಟ್ಯೂಬ್ ಚಾನಲ್. ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಮತ್ತು ನನ್ನ ಚಾನಲ್ಗೆ ಯಾರ್ಯಾರು ಹೊಸದಾಗಿ ವಿಸಿಟ್ ಆಗ್ತಾ ಇದ್ದೀರಾ, ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ನೀವು ಕೂಡ ಸಬ್ಸ್ಕ್ರಿಪ್ಷನ್ ಇಲ್ಲದೆ ಫ್ರೀಯಾಗಿ ನೆಟ್ಫ್ಲಿಕ್ಸ್ನಲ್ಲಿ ಇರುವ ಒಂದು ಸೀರೀಸ್ ಆಗಿರ್ಬೋದು, ಮೂವೀಸ್ ಆಗಿರ್ಬೋದು ಫ್ರೀಯಾಗಿ ಹಾಲಿವುಡಿಂದ ಬಾಲಿವುಡ್ವರೆಗೂ ಫ್ರೀಯಾಗಿ ನೋಡ್ಬೋದು. ಹೇಗಪ್ಪ ಫ್ರೀಯಾಗಿ ನೋಡಬೇಕು, ಸಬ್ಸ್ಕ್ರಿಪ್ಷನ್ ಇಲ್ಲದಲೇ ಹೇಗೆ ಫ್ರೀಯಾಗಿ ನೋಡೋದು? ಎಲ್ಲ ರೀತಿಯ ಪೇಮೆಂಟ್ ಮಾಡಿದರೆ ಮಾತ್ರ ಅಲ್ವಾ ಸಬ್ಸ್ಕ್ರಿಪ್ಷನ್ ಸಿಗೋದು ಅಂತ ಹೇಳ್ತಿದ್ದೀರಾ? ಇಲ್ಲ, ಈಗೂ ಕೂಡ ನೀವು ನೆಟ್ಫ್ಲಿಕ್ಸ್ನಲ್ಲಿರುವ ಸೀರೀಸ್ನ ಮತ್ತು ಮೂವೀಸ್ನ ನೋಡ್ಬೋದು. ಹೇಗೆ ಅಂದರೆ, ಅದಕ್ಕೊಂದು ಸೀಕ್ರೆಟ್ ಒಂದು ಆ್ಯಕ್ ಇದೆ. ಸೀಕ್ರೆಟ್ ಆ್ಯಕ್ ಅನ್ನೋದಕ್ಕಿಂತ ಒಂದು ವೆಬ್ಸೈಟ್ ಇದೆ. ಸ್ವಲ್ಪ ಜನ ನಿಮಗೆ ನೆಟ್ಫ್ಲಿಕ್ಸ್ನ ಪ್ರೀಮಿಯಂನ ಕೊಡ್ತೀವಿ ತುಂಬ ಕಡಿಮೆ ರೇಟ್ನಲ್ಲಿ ಅಂತ ಹೇಳ್ತಾರೆ. ನೆಟ್ಫ್ಲಿಕ್ಸ್ನ ಸಬ್ಸ್ಕ್ರಿಪ್ಷನ್ ತೊಗೋಬೇಕು ಅಂದರೆ 3-4 ವೇಸ್ ಆಫ್ ಮೆಥಡ್ ಇರುತ್ತೆ. ಒಂದು ಸ್ಕ್ರೀನ್ ಆಗಿರ್ಬೋದು, ಡಬಲ್ ಸ್ಕ್ರೀನ್ ಇಲ್ಲ ಟ್ರಿಬಲ್ ಸ್ಕ್ರೀನ್, ಈ ರೀತಿ ಒಂದು ಸಬ್ಸ್ಕ್ರಿಪ್ಷನ್ ಒಂದು ಪ್ಲಾನ್ಸ್ ಇರುತ್ತೆ. ಸೊ ಅದಿಲ್ದಲೇ ನೀವು ಇಲ್ಲಿ ಫ್ರೀಯಾಗಿ ನೋಡ್ಬೋದು. ನೀವು ಕೆಲವೊಮ್ಮೆ ನೋಡ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಕಡಿಮೆ ರೇಟ್ನಲ್ಲಿ ನಾವು ಸಬ್ಸ್ಕ್ರಿಪ್ಷನ್ ಕೊಡ್ತೀವಿ, ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ಕೊಡ್ತೀವಿ ಅಂತ ಹಾಕಿರ್ತಾರೆ. ಆದರೆ ಅದು ಎಷ್ಟು ದಿನ ಇರುತ್ತೆ? ತುಂಬ ಕಡಿಮೆ ದಿನಗಳು ಮಾತ್ರ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಅನ್ಲಿಮಿಟೆಡ್ ಆಗಿ ನೀವು ಎಷ್ಟು ದಿನಗಳು ಬೇಕಾದರೂ ನೋಡ್ಬೋದು. ಇದೊಂದು ಸೀಕ್ರೆಟ್ ವೆಬ್ಸೈಟ್ ಆಗಿದೆ. ಆ ಒಂದು ವೆಬ್ಸೈಟ್ಗೆ ಹೋದರೆ ನಿಮಗೆ ಫ್ರೀಯಾಗಿ ಮೂವೀಸ್ ಸಿಗುತ್ತೆ, ಅಲ್ಲೇ ಸ್ಟ್ರೀಮ್ ಕೂಡ ಮಾಡ್ಬೋದು, ಸ್ಟ್ರೀಮ್ ಆಗಿ ನೋಡ್ಬೋದು, ಮತ್ತು ಒಂದು ಡೌನ್ಲೋಡ್ ಕೂಡ ಮಾಡಿಕೊಂಡು ಮೂವಿಗಳನ್ನ ನೋಡ್ಬೋದು. ಈ ಒಂದು ವೆಬ್ಸೈಟ್ನಿಂದ ಡೈರೆಕ್ಟಾಗಿ ನಿಮ್ಮ ಒಂದು ಮೊಬೈಲ್ ಮೆಮೊರಿಗೆ ಡೌನ್ಲೋಡ್ ಮಾಡ್ಕೋಬೋದು. ಸೊ ನೀವು ಎಷ್ಟು ಟೈಮ್ ಬೇಕಾದರೂ ನೋಡ್ಬೋದು ಈ ಒಂದು ವೆಬ್ಸೈಟ್ನಿಂದ. ಆ ವೆಬ್ಸೈಟ್ ನೇಮ್ ಏನಂದರೆ VGOMovies ಅಂತ. VGOMovies.com ಅಂತ ನೀವು ಗೂಗಲ್ ಕ್ರೋಮ್ಗೆ ಹೋಗಿ ಸರ್ಚ್ ಮಾಡಿದರೆ ಅಲ್ಲಿ ಟಾಪ್ನಲ್ಲಿ ಒಂದು ಲಿಂಕ್ ಬರುತ್ತೆ. ಸೊ ಆ ಒಂದು ಲಿಂಕ್ಗೆ ಟ್ಯಾಪ್ ಮಾಡಿ, ಟ್ಯಾಪ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ನೆಟ್ಫ್ಲಿಕ್ಸ್ನಲ್ಲಿ ಇರುವ ಆಲ್ಮೋಸ್ಟ್ ಎಲ್ಲ ರೀತಿಯ ಸೀರೀಸ್ ಆಗಿರ್ಬೋದು, ಮೂವೀಸ್ ಆಗಿರ್ಬೋದು, ಶೋಸ್ ಆಗಿರ್ಬೋದು, ಎಲ್ಲ ರೀತಿಯ ಒಂದು ಸಬ್ಸ್ಕ್ರಿಪ್ಷನ್ ಇಲ್ಲಿ ಅವೈಲೇಬಲ್ ಇರುತ್ತೆ. ಇಲ್ಲಿ ನಿಮಗೆ ಯಾವ್ದು ಮೂವಿ ಬೇಕು ಇಲ್ಲ ಸೀರೀಸ್ ಬೇಕು ಅಂತ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಅದರ ಮೇಲೆ ಟ್ಯಾಪ್ ಮಾಡಿದ್ರೆ ಅಲ್ಲಿ ಸ್ಟ್ರೀಮ್ ಅಥವಾ ಡೌನ್ಲೋಡ್ ಅಂತ ಕೇಳುತ್ತೆ. ಆ ಒಂದು ಸ್ಟ್ರೀಮ್ ಅಥವಾ ಡೌನ್ಲೋಡ್ ಬಟನ್ಗೆ ಟ್ಯಾಪ್ ಮಾಡಿ ನೀವು ಡೌನ್ಲೋಡ್ ಕೂಡ ಮಾಡ್ಬೋದು, ಅಲ್ಲಿ ಸ್ಟ್ರೀಮ್ ಕೂಡ ಮಾಡ್ಕೋಬೋದು. ಸೊ ಈ ರೀತಿ ನೆಟ್ಫ್ಲಿಕ್ಸ್ನ ಒಂದು ಸಬ್ಸ್ಕ್ರಿಪ್ಷನ್ನ ಫ್ರೀಯಾಗಿ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ನೆಟ್ಫ್ಲಿಕ್ಸಿನ ಸಬ್ಸ್ಕ್ರಿಪ್ಷನ್ ಕೊಡ್ತೀನಿ ಅಂತ 50 ರುಪೀಸ್ ಇಲ್ಲ 100 ರುಪೀಸ್ 150-200 ಈ ರೀತಿ ಒಂದು ಅಮೌಂಟ್ನ ಹಾಕಿ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ, ತೊಗೊಳ್ಳಿ ತೊಗೊಳ್ಳಿ, 1 ಇಯರ್ ಪ್ಯಾಕ್ ಇದೆ ತುಂಬ ಕಡಿಮೆ ಬೆಲೆಯಲ್ಲಿ ಅಂತೆಲ್ಲ ಹಾಕಿರ್ತಾರೆ. ಬಟ್ ಅಲ್ಲಿ ತೊಗೊಂಡ್ರೆ ನೋ ಯೂಸ್, ನಿಮ್ಮ ದುಡ್ಡು ಕೂಡ ಲಾಸ್ ಆಗುತ್ತೆ. ಅದ್ರ ಬದಲು ನೀವು ಆರಾಮಾಗಿ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡ್ತಾ ನಿಮಗೆ ಯಾವುದೇ ರೀತಿಯಾದ ಸೀರೀಸ್ ಮತ್ತು ಮೂವೀಸ್ನ ಇಲ್ಲಿ ನೋಡ್ಬೋದು. ಈ ಒಂದು ವಿಷಯ ನಿಮಗೆ ಮೊದಲನೇ ಬಾರಿ ಗೊತ್ತಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ, ಮತ್ತು RNS ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.